ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ಕೃತ್ಯಗಳನ್ನ ಮಾಡಿದಾಗ ನಮಗೆ ಪಾಪಗಳು ಅಂಟ್ಕೊಳ್ಳುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಪಂಚಮಹಾ ಪಾಪಗಳು ಅನ್ನೋದು ಇರುತ್ತೆ. ಅಂದ್ರೆ ಈ ಯಾವುದೇ ಕಾರಣಕ್ಕೂ ಈ ಪಾಪಗಳನ್ನ ಮಾಡಬಾರ್ದು, ಇದನ್ನ ಮಾಡಿದ್ದೆ ಆದ್ರೆ ಈ ಪಾಪ ಕರ್ಮಗಳಿಗೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ ಅನ್ನೋದು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಇರ್ತಕ್ಕಂಥದ್ದು. ಇದೆಲ್ಲವೂ ಸಹ ನಮಗೆ ಶಾಸ್ತ್ರಗಳಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು. ಈ ವಿಚಾರಗಳನ್ನ ತಿಳ್ಕೊಂಡಾಗ ಗರುಡ ಪುರಾಣದಲ್ಲಿರ್ಬೋದು, ಅಂದ್ರೆ 18 ಪುರಾಣಗಳಲ್ಲಿ ಗರುಡ ಪುರಾಣನ ಒಂದು, ಬ್ರಹ್ಮಾಂಡ ಪುರಾಣಗೆ ಬೇರೆ ಬೇರೆ ಪುರಾಣಗಳಲ್ಲಿ ಈ ಪಂಚಮಹಾ ಪಾಪಗಳ ಬಗ್ಗೆ ಉಲ್ಲೇಖ ಇರುತ್ತೆ. ಯಾವುದನ್ನ ಮಾಡಿದ್ರೆ ನಮ್ಗೆ ಅಂತಹ ಕ್ರೂರವಾದ ಶಿಕ್ಷೆಗಳು ಸಿಗುತ್ತೆ ಅನ್ನೋದಾದ್ರೆ, ಅಂತಹ ಒಂದು ಪಾಪಕ್ಕೆ ಒಳಗಾಗ್ತೀವಿ ಅನ್ನೋದಾದ್ರೆ ಈ ಕಳ್ಳತನವನ್ನ ಮಾಡ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಯಾವ ವಸ್ತುವನ್ನು ಯಾರಿಂದನೂ ಯಾವುದೇ ಕಾರಣಕ್ಕೂ ಕಳ್ಳತನ ಮಾಡಬಾರ್ದು, ಯಾವುದನ್ನು ಮಾಡಬಾರ್ದು, ಯಾವ ಕಾರಣಕ್ಕೂ ಮಾಡಬಾರ್ದು. ಮಾಡಿದ್ದೆ ಆದ್ರೆ ಅದು ಮಹಾಪಾಪ ಆಗ್ಬಿಡುತ್ತೆ. ಯಾವುದೇ ಒಂದು ಕಳುವು ಆದಾಗ್ಲೂ ಸಹ ಆ ವ್ಯಕ್ತಿ ನೋವು ಪಟ್ಕೊಳ್ತಾರೆ ಅಥವಾ ಅದರಿಂದ ಶಾಪಕ್ಕೆ ಒಳಗಾಗ್ತಾರೆ, ಅದು ಮಹಾಪಾಪ ಆಗ್ಬಿಡುತ್ತೆ. ಇನ್ನೊಂದು, ಮದ್ಯಪಾನವನ್ನ ಯಾವ ಕಾರಣಕ್ಕೂ ಮಾಡಬಾರ್ದು. ಈಗಿನ ಕಾಲದಲ್ಲಿ ಅದು ಟ್ರೆಂಡ್ ಆಗ್ಬಿಟ್ಟಿದೆ. ಏನು ರೂಲ್ಸು ರೆಗ್ಯುಲೇಷನ್ಸ್ ಏನು ನ್ಯಾಯಬದ್ಧವಾಗಿ ಅದನ್ನ ಮಾಡ್ತಾ ಇದ್ದಾರೆ ಕೆಲವೊಬ್ರು ಅಂತಂದ್ರೆ ಅದು ಮಾಡ್ಕೊಳ್ಳಿ, ಅದು ಅವ್ರಿಷ್ಟ. ಆದ್ರೆ ಶಾಸ್ತ್ರಗಳನ್ನ ನಂಬಿದವರು, ಸಂಪ್ರದಾಯವನ್ನ ನಂಬಿದವರು, ಸನಾತನ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಯಾರು ಈ ಕೆಲಸವನ್ನ ಮಾಡಬಾರ್ದು. ಅವರವರು ಮಾಡಿದ್ದು ಅವರವ್ರಿಗೆ, ಆದ್ರೆ ದೈವ ಭಕ್ತಿ ಇರ್ತಕ್ಕಂಥವ್ರು, ಧರ್ಮ ಮಾರ್ಗದಲ್ಲಿ ನ್ಯಾಯ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು ಯಾವ ಕಾರಣಕ್ಕೂ ಈ ಮದ್ಯಪಾನವನ್ನು ಮಾಡಬಾರ್ದು. ಮಾಡಿದ್ದೆ ಆದ್ರೆ ಮಹಾಪಾಪಕ್ಕೆ ಒಳಗಾಗ್ತಾರೆ. ಹಾಗಿದ್ರೆ ಉಲ್ಲೇಖ ಇದೆ ಪುರಾಣಗಳಲ್ಲಿ, ದೇವತೆಗಳು ಸುರಪಾನವನ್ನ ಮಾಡ್ತಾರೆ ಅಂತಲೂ ಉಲ್ಲೇಖ ಇರುತ್ತೆ. ಈಗ ಲಲಿತಾ ಸಹಸ್ರನಾಮದಲ್ಲಿ ತಗೊಂಡಾಗ ಮಾಧ್ವಿ ಪಾನಾಲಸ ಮತ್ತ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಅಲ್ಲೂ ಸುರಪಾನವನ್ನ ಮಾಡ್ತಾರಲ್ಲ, ನಾವು ಮಾಡಿದ್ರೆ ತಪ್ಪೇನು ಅನ್ನೋದಾದ್ರೆ ಅದು ಮದ್ಯಪಾನ ಅಲ್ಲ, ಅದು ಸುರಪಾನ. ಅದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಎಲ್ಲ ದೋಷಗಳನ್ನ, ಕರ್ಮಗಳನ್ನ ಅಥವಾ ಕಾಯಿಲೆಗಳನ್ನ ದೂರ ಮಾಡತಕ್ಕಂಥದ್ದು. ಮದ್ಯಪಾನವನ್ನು ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಮತ್ತೆ ಇನ್ನೊಂದು, ಯಾವುದೇ ಕಾರಣಕ್ಕೂ ಗುರು ದ್ರೋಹವನ್ನ ಮಾಡಬಾರ್ದು. ಅಂದ್ರೆ ಗುರು ಪತ್ನಿಯನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದಾಗ್ಲಿ, ಗುರು ನಿಂದನೆ ಮಾಡೋದಾಗ್ಲಿ, ಗುರುವಿಗೆ ದ್ರೋಹ ಮಾಡೋದಾಗ್ಲಿ ಮಾಡಬಾರ್ದು. ಗುರುವಿಗೆ ಅಪಚಾರ ಮಾಡೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದು ಮಾಡಿದ್ದೆ ಆದ್ರೆ ಇದು ಮಹಾಪಾಪ ಆಗುತ್ತೆ. ಗುರುಗಳು ಏನಾದ್ರೂ ತಪ್ಪು ಮಾಡಿದ್ರೆ ಅದು ಭಗವಂತ ನೋಡ್ತಾ ಇರ್ತಾನೆ. ಆದ್ರೆ ಗುರುವಿನ ನಿಂದನೆಯನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಗುರು ದೋಷಕ್ಕೆ ಒಳಗಾಗಬಾರ್ದು. ಹಂಗೆ ಮಾಡಿದ್ದೆ ಆದ್ರೆ ಅದು ಮಹಾಪಾಪ ಆಗುತ್ತೆ. ಇನ್ನೊಂದು, ಸಾಧು ಸಂತರಿಗೆ ಯಾವುದೇ ಕಾರಣಕ್ಕೂ ತೊಂದರೆಯನ್ನ ಕೊಡಬಾರ್ದು, ಅವರನ್ನು ಹಿಂಸಿಸಬಾರ್ದು. ಅಂದ್ರೆ ಯಾರು ದೈವ ಭಕ್ತರಾಗಿರ್ತಾರೋ, ನಿರಂತರವಾಗಿ ಭಗವಂತನ ಧ್ಯಾನವನ್ನ ಮಾಡ್ತಾ ಇರ್ತಾರೋ, ಸ್ಮರಣೆ ಮಾಡ್ತಾ ಇರ್ತಾರೋ, ಅದರಲ್ಲಿ ಲೀನ ಆಗಿರ್ತಾರೋ, ಯಾರಿಗೂ ತೊಂದರೆ ಕೊಡದೆ ಅವರ ಪಾಡಿಗೆ ಅವರ ಕೆಲಸವನ್ನ ಅವರ ಕರ್ಮವನ್ನು ದಿನನಿತ್ಯ ನಿರಂತರವಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇರ್ತಾರೋ ಅಂತವ್ರು ಯಾರಿಗೂ ಸಹ ಹಿಂಸೆಯನ್ನ ಕೊಡಬಾರ್ದು, ಅವರನ್ನ ಅಪಹಾಸ್ಯ ಮಾಡಬಾರ್ದು, ಅವರ ಬಗ್ಗೆ ನಿಂದನೀಯ ಮಾತುಗಳನ್ನ ಆಡಬಾರ್ದು. ಹಾಗೆ ಹಸುವನ್ನು ಸಹ ಯಾವುದೇ ಕಾರಣಕ್ಕೂ ಹಿಂಸೆ ಮಾಡಬಾರ್ದು. ಹಸು ಮತ್ತೆ ಸಾಧುಗಳು ಒಂದೇ ರೀತಿ ಇರ್ತಾರೆ. ಅಂದ್ರೆ ಅದು ಮೂಕ ಪ್ರಾಣಿ ಆಗಿರುತ್ತೆ, ಇವ್ರು ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ. ಹಸುವು ಸಹ ನಮ್ಗೆ ಉಪಕಾರಿ ಆಗಿರುತ್ತೆ. ಯಾವ ಕಾರಣಕ್ಕೂ ಇವರಿಗೆ ನಾವು ನೋವನ್ನ ಕೊಡಬಾರ್ದು. ಮಾತಿನಲ್ಲಾಗ್ಲಿ ಕೃತಿನಲ್ಲಾಗ್ಲಿ ಯಾವ ಕಾರಣಕ್ಕೂ ಅಂತಹ ವ್ಯಕ್ತಿಗಳಿಗೆ ನೋವನ್ನ ಕೊಟ್ಟಿದ್ದೆ ಆದ್ರೆ ಅದು ಮಹಾಪಾಪ ಆಗುತ್ತೆ. ಇನ್ನೊಂದು, ಐದನೇ ಪಾಪ ಅಂತಂದ್ರೆ ಈ 4 ಜನರ ಮಧ್ಯೆ ಇಂತಹವರ ಸಹವಾಸವನ್ನ ಮಾಡಿದ್ರೆ, ಅಂದ್ರೆ ಕಳ್ಳತನ ಮಾಡುದು, ಮದ್ಯಪಾನ ಮಾಡ್ತಕ್ಕಂಥವ್ರು, ಹಿಂಸೆ ಕೊಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು, ದೂಷಣೆ ಮಾಡ್ತಕ್ಕಂಥವ್ರು, ಅಪಚಾರದ ಮಾತುಗಳನ್ನ ಆಡ್ತಕ್ಕಂಥವ್ರು, ಕೆಟ್ಟ ದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಅಂತಹವರ ಸಹವಾಸವನ್ನ ಮಾಡಿದ್ರೆ ಅದು ಮಹಾಪಾಪ ಆಗುತ್ತೆ. ಇದು ಐದನೇದಾಗಿರುತ್ತೆ. ಇದೇನು ಇದು, ಇವರೆಲ್ಲ ಮಾಡ್ತಾ ಇರ್ತಾರೆ ಅಂತವ್ರ ಜೊತೆ ಇದ್ದಿದ್ದಕ್ಕೆ ನಮ್ಗೆ ಈ ತರ ಆಗುತ್ತಾ ಅನ್ನೋದಾದ್ರೆ ಅದು ಸತ್ಯವಾಗ್ಲೂ ನಡೆಯತಕ್ಕಂಥದ್ದು. ಏಕೆಂದ್ರೆ ಕ್ರೂರತನಕ್ಕೆ, ದುಷ್ಟತನಕ್ಕೆ, ದುಶ್ಚಟಗಳಿಗೆ ಬಲಿಯಾದವರ ಜೊತೆನಲ್ಲಿ ಇದ್ದಾಗ ಆ ಪಾಪದಲ್ಲಿ ಇವರು ಸಹ ಪಾಲು ತಗೊಳಂಗಾಗ್ಬಿಡುತ್ತೆ. ಅಂತಹವರ ಜೊತೆ ಇದ್ರೆ ಅದು ಪಾಪ ಆಗಿ ಪರಿಣಾಮ ಬೀರ್ತಾ ಇರುತ್ತೆ. ಹಾಗಾಗಿ ಅಂತಹವರ ಸಹವಾಸದಲ್ಲಿ ಇರಬಾರ್ದು. ಅಂತವರಿಗೆ ಇದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಯಾವ ಕಾರಣಕ್ಕೂ ಅಂತವ್ರ ಜೊತೆ ಇರಬಾರ್ದು. ಈಗಿನ ಕಾಲದಲ್ಲಿ ಅಂತವರೇ ತುಂಬಾ ಜನ ಇರ್ತಾರೆ, ಅಂತವ್ರ ಮಧ್ಯದಲ್ಲೇ ಕೆಲಸ ಮಾಡ್ಬೇಕಾಗುತ್ತೆ. ಅದಕ್ಕೆ ಪರಿಹಾರ ಏನು, ಅಲ್ಲಿ ಇರೋದೇ ತಪ್ಪ ಅಂತ ಕೆಲವ್ರು ಪ್ರಶ್ನೆ ಆಗ್ಬಿಟ್ಟಿರುತ್ತೆ.
ಈಗ ಮದ್ಯಪಾನ ಮಾಡಿರೋ ಎಷ್ಟೋ ಜನ ಸ್ನೇಹಿತರು ಇರ್ಬೋದು, ಸಂಬಂಧಿಕರು ಇರ್ಬೋದು ಇರ್ತಾರೆ, ಅಂತ ಅವ್ರ ಜೊತೆನಲ್ಲಿ ಇರಬೇಕಾಗುತ್ತೆ. ಅಂತಹ ಸಂದರ್ಭಗಳು ಬಂದಾಗ ಏನ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಮಧ್ಯಾಹ್ನದಲ್ಲಿ ಸೂರ್ಯೋಪನಿಷತ್ತನ್ನ ಓದೋದ್ರಿಂದ ಆ ಪಾಪಗಳೆಲ್ಲವೂ ಸಹ ಕಡಿಮೆ ಆಗುತ್ತೆ, ಅದರಿಂದ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಉಲ್ಲೇಖ ಸೂರ್ಯೋಪನಿಷತ್ತಿನಲ್ಲೇ ಇದೆ. ಹಾಗಾಗಿ ಯಾರೆಲ್ಲ ಈ ತರದ ಕೆಟ್ಟ ಕೆಲಸಗಳು ಮಾಡದೆ ಅಂತ ಅವ್ರ ಸಹವಾಸದಲ್ಲಿ ಇದ್ದಾಗ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು, ಅನಿವಾರ್ಯ ಅಂತ ಅವ್ರ ಜೊತೆ ಇರೋದು ಅಂತಂದಾಗ, ಆ ತರ ತಪ್ಪುಗಳನ್ನು ಮಾಡದೆ ಇದ್ದಾಗ ಅಂತಹವರ ಜೊತೆ ಇದ್ದು ಕರ್ಮಗಳನ್ನ ಪಾಪವನ್ನ ತಂದ್ಕೊಳ್ಬಾರ್ದು ಅಂತಂದಾಗ ಈ ಸೂರ್ಯ ಉಪನಿಷತ್ತಿನಲ್ಲಿರ್ತಕ್ಕಂತಹ ಒಂದು ಸ್ತೋತ್ರವನ್ನ ಹೇಳ್ಕೊಳ್ಳೋದ್ರಿಂದ ಆ ಪಾಪಗಳು ಕಡಿಮೆ ಆಗುತ್ತೆ ಅನ್ನೋ ಉಲ್ಲೇಖ ಅದರಲ್ಲೇ ಇದೆ. ಹಾಗಾಗಿ ಅದನ್ನ ಮಾಡ್ಕೊಳ್ಬಹುದು. ಈಗ ಸುರಪಾನವನ್ನ ಮಾಡೋರೆಲ್ಲರೂ ಸಹ ದೇವತೆಗಳು ಮಾಡ್ತಾರೆ, ಇವರು ಮನುಷ್ಯರು ಮಾಡಿದ್ರೆ ತಪ್ಪೇನೋ ಅನ್ನೋದಾದ್ರೆ, ಇದು ಮದ್ಯಪಾನವನ್ನ ಮಾಡ್ತಕ್ಕಂಥದ್ದು, ನಮ್ಮ ಒಂದು ಕಲಿಯುಗದಲ್ಲಿ ಜನರು ಮಾಡ್ತಕ್ಕಂಥದ್ದು ಮದ್ಯಪಾನ ಅಂತ ಹೇಳ್ತೀವಿ. ಸುರಪಾನ ಅನ್ನೋದು ದೇವತೆಗಳು ಮಾಡ್ತಕ್ಕಂಥದ್ದು ಅಂತಂದ್ರೆ, ನಮಗೆ ಲಲಿತಾ ಸಹಸ್ರನಾಮದಲ್ಲಿ ಬಂದಿರತಕ್ಕಂತಹ ಈ ಭಂಡಾಸುರ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡ್ತಾ ಇರ್ಬೇಕಾದ್ರೆ ದೇವಾನು ದೇವತೆಗಳ ಕೋರಿಕೆಯಂತೆ ಆ ಲಲಿತಾ ಪರಮೇಶ್ವರಿ ತನ್ನ ಮಹಿಳಾ ಸೈನ್ಯದೊಂದಿಗೆ ಭಂಡಾಸುರನನ್ನ ವಧೆ ಮಾಡ್ಬೇಕು ಅಂತ ನಿಂತಾಗ, ಅವನ ತಮ್ಮ ವಿಶುಕ್ರ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅವನು ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಅಂದ್ರೆ ಎಂತಹ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ ಅಂದ್ರೆ, ಎಲ್ಲರೂ ಸಹ ಅಲ್ಲೇ ಮೂರ್ಛೆ ಹೋಗ್ತಾರೆ ಅಥವಾ ಕೈಕಾಲುಗಳನ್ನ ಕಳ್ಕೊಂಡ್ಬಿಡ್ತಾರೆ. ಅಂತಹ ಒಂದು ಬಾಧೆಯಲ್ಲಿ ದೇವತೆಗಳೆಲ್ಲರೂ ಇರ್ತಾರೆ. ಅಂತ ಸಂದರ್ಭದಲ್ಲಿ ವಾರಾಹಿ ದೇವಿಯು ಪ್ರಾರ್ಥನೆಯನ್ನ ಮಾಡ್ತಾಳೆ. ಸುರ ಸಮುದ್ರವನ್ನ ಪ್ರಾರ್ಥನೆ ಮಾಡಿದಾಗ ಆನೆಯ ಸೊಂಡಿಲನ ಯಾವ ರೀತಿ ವರ್ಷಧಾರೆ ಹರಿಯುತ್ತೋ ಆ ರೀತಿ ಸುರವನ್ನ ಸುರಿಸ್ತಾಳೆ. ಅದೆಲ್ಲವೂ ಸಹ ದೇವಾನು ದೇವತೆಗಳು ಸೇವಿಸಿದಾಗ ಅವ್ರಿಗೆ ಮುರಿದಂತಹ ಮೂಳೆಗಳೆಲ್ಲವೂ ಸಹ ಸರಿ ಹೋಗುತ್ತೆ, ಗಾಯಗಳು ವಾಸಿ ಆಗ್ಬಿಡುತ್ತೆ, ಅವರಲ್ಲಿರ್ತಕ್ಕಂಥ ನಿಶಕ್ತಿ ಎಲ್ಲ ದೂರ ಹೋಗಿ ಬಲ ಸಿಗುತ್ತೆ. ಅವರೆಲ್ಲರೂ ಸಹ ಎದ್ದು ಭಂಡಾಸುರನ ವಿರುದ್ಧ ಯುದ್ಧವನ್ನ ಮಾಡಿ ಗೆಲುವನ್ನ ಸಾಧಿಸ್ತಾರೆ ಅನ್ನೋ ಒಂದು ಉಲ್ಲೇಖ ಬ್ರಹ್ಮಾಂಡ ಪುರಾಣದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸುರಪಾನ ಅಂತಂದ್ರೆ ಎಲ್ಲಾ ರೀತಿಯ ರೋಗಗಳನ್ನ ತೊಂದರೆಗಳನ್ನ ನಿವಾರಣೆ ಮಾಡಿ ಧೈರ್ಯವನ್ನ ಕೊಟ್ಟು ಒಳ್ಳೆ ರೀತಿನಲ್ಲಿ ನಡೀತಕ್ಕಂಥದ್ದು. ಆದ್ರೆ ಮದ್ಯಪಾನ ಅನ್ನೋದನ್ನ ಸೇವಿಸಿದಾಗ ಇದು ಯಾವುದೇ ರೀತಿ ಆಗೋದಿಲ್ಲ, ಅದೊಂದು ಭ್ರಾಂತಿಯ ಬದುಕನ್ನ ರೂಪಿಸ್ಬಿಡುತ್ತೆ. ಅದು ಸತ್ಯ ಅಸತ್ಯಗಳನ್ನ ತುಳಲಾಟದಲ್ಲಿ ಆ ಮನುಷ್ಯ ಇರ್ತಾನೆ ಹೊರತು ನಿಜ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಅವ್ರು ಸಾಧ್ಯನೇ ಆಗೋದಿಲ್ಲ. ಅದರಿಂದ ಜೀವನವನ್ನ ನರಕ ಮಾಡ್ಕೊಳ್ತಾರೆ. ಆದ್ರೆ ಈ ಮಾಧ್ವಿ ಪಾನಾಲಸ ಮತ್ತ ಅನ್ನೋದು ಅಂತ ಅಂದ್ರೆ ಸುರ ಅಂತಂದ್ರೆ ಅಮೃತ ಅಂತದನ್ನ ಸೇವಿಸಿದಾಗ ರೋಗಗಳು ಗುಣ ಆಗುತ್ತೆ, ಮುರಿದೋಗಿರ್ತಕ್ಕಂತಹ ಮೂಳೆಗಳು ಸರಿ ಹೋಗುತ್ತೆ. ಇಂಥದ್ದು ಶಕ್ತಿಯಾಗಿ ಬರ್ತಕ್ಕಂತಹ ಒಂದು ಸುರವನ್ನ ಸೇವನೆ ಮಾಡ್ತಕ್ಕಂತಹ ಒಂದು ವಿಚಾರವನ್ನ ನಾವು ತಿಳ್ಕೊಂಡಾಗ, ವಾರಾಹಿ ದೇವಿಯು ಸುರ ಸಮುದ್ರಗೆ ಇದನ್ನ ದೇವಾನು ದೇವತೆಗಳು ಸೇವಿಸ್ತಾರೆ. ಯಜ್ಞ ಹೋಮಗಳು ನಡೆದಾಗ ದೇವಾನು ದೇವತೆಗಳು ಶಿವ ಪಾರ್ವತಿಯರು ಮತ್ತೆ ಋಷಿ ಮುನಿಗಳು ಮತ್ತೆ ದತ್ತಾತ್ರೇಯರು ಎಲ್ಲರೂ ಸಹ ಇದನ್ನ ಸೇವನೆ ಮಾಡ್ತಾರೆ. ಇದರಿಂದ ಎಲ್ಲವೂ ಒಳ್ಳೇದಾಗುತ್ತೆ ಅನ್ನೋ ವರವನ್ನ ಸುರ ಸಮುದ್ರಗೆ ವಾರಾಹಿ ಮಾತೆ ಕೊಡ್ತಾರಂತೆ. ಇಂಥದ್ದನ್ನ ವ್ಯತ್ಯಾಸಗಳನ್ನ ನಾವು ತಿಳ್ಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿಚಾರವನ್ನ ತಿಳ್ಕೊಳ್ಬೇಕೆ ಹೊರತು ವಿನಾಕಾರಣ ಯಾವುದೋ ಒಂದು ತರ್ಕವಲ್ಲದ ಮಾತಿಗೆ ಕಟ್ಟು ಬಿದ್ದು ವಿನಾಕಾರಣ ಅನ್ಯಾಯದ ಮಾತುಗಳನ್ನ ನೋವಿನ ಮಾತುಗಳನ್ನ ಅಥವಾ ಕುಹಕವಾದ ಮಾತುಗಳನ್ನ ವಿತಂಡವಾದಗಳನ್ನ ಮಾಡಕ್ ಹೋಗ್ಬಾರ್ದು. ಈಗ ಪಂಚಮಹಾ ಪಾಪಗಳು ಯಾವುದು ಅಂತ ತಿಳ್ಕೊಂಡಿದ್ದಾಯ್ತು. ಇದನ್ನ ಯಾರಿಗೆ ಯಾವ ರೀತಿ ತಗೊಳ್ಬೇಕು ಆ ರೀತಿ ತಗೊಂಡು ಅದನ್ನ ಸರಿ ಮಾಡಿಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ. ಜೊತೆಗೆ ಈ ಪಾಪಗಳನ್ನ ನಾವು ಹೇಗೆ ಕಳ್ಕೊಳ್ಬಹುದು ಅನ್ನೋದಾದ್ರೆ, ಪಶ್ಚಾತ್ತಾಪ ಅನ್ನೋದಕ್ಕಿಂತ ಮಿಗಿಲಾಗಿದ್ದು ಯಾವುದು ಇರೋದಿಲ್ಲ. ನಾವು ಮಾಡ್ತಕ್ಕಂಥ ಇದುವರೆಗೂ ನಾವು ಅಂತ ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀವಿ, ಈಗ ಅದರಿಂದ ಆಚೆ ಬರೋದು ಹೇಗೆ ಅಂತಂದ್ರೆ ಪಶ್ಚಾತ್ತಾಪ ಮತ್ತೆ ಶರಣಾಗತಿ ಭಾವದಲ್ಲಿ ಇರಬೇಕು. ಮತ್ತೆಂದೂ ಅಂತಹ ಕೆಲಸಗಳನ್ನ ಮಾಡಲ್ಲ ಅನ್ನೋ ಪ್ರತಿಜ್ಞೆಯನ್ನ ಸಂಕಲ್ಪವನ್ನ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಒಳ್ಳೆ ದಾರಿನೇ ನಡ್ಕೊಂಡು ಹೋದ್ರೆ ಅಂತ ಪಾಪ ಕರ್ಮಗಳೆಲ್ಲವೂ ಸಹ ಕಡಿಮೆ ಆಗುತ್ತೆ. ಯಾಕಂದ್ರೆ ಭಗವಂತ ಎಲ್ಲವನ್ನ ಕ್ಷಮಿಸ್ತಾನೆ. ತಪ್ಪನ್ನ ತಿದ್ದುಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಮುಂದೆ ಒಳ್ಳೆ ದಾರಿನಲ್ಲಿ ನಡಿತೀವಿ ಅಂತಂದ್ರೆ ಖಂಡಿತ ಅದಕ್ಕೆ ಭಗವಂತ ಅನುಗ್ರಹ ಮಾಡ್ತಾನೆ, ಆಶೀರ್ವಾದ ನೀಡ್ತಾನೆ. ಹಾಗಾಗಿ ಪಂಚಮಹಾ ಪಾಪಗಳನ್ನ ಮಾಡೋದು ಬಿಟ್ಟು ಒಳ್ಳೆಯ ದಾರಿನಲ್ಲಿ ನಡೆದು ಜೀವನವನ್ನ ಸುಖವನ್ನಾಗಿ ಮಾಡ್ಕೊಳ್ಳೋದ್ರ ಕಡೆ ಆಲೋಚನೆ ಇರಲಿ ಅಂತ ಭಾವಿಸ್ತೀವಿ.